ಅಲ್ಲ ನೀನೊಬ್ಳು ಎಂತ ಸೌರಣೆ ಮಾಡ್ತಾ ನಿತ್ಯ ಮಾರತಿ ಇನ್ನು ಅಲ್ಲಿ ಸ್ವಲ್ಪ ಹೊತ್ತಾತ ನೀನ್ ಇಲ್ಲಿಗ್ ಬಂದ ರೋಡಿ ಆಗಕ್ಕೆ ಅಂತ ಏನ್ ಮದುವೆ ಮನೆಗೆ ಹೋಗಾರಂಗ್ತ ಯಾರ ಅತಿಯಪ್ಪ ಬರ್ಬಾರ್ದ ಇದ್ದಂಗೆ ಇರ್ತದೆ ಅಯ್ಯೋ ಪುಣಾತ್ಮ ಬಂದೇ ಕಡೆ ನೀವು ಹೇಳೋ ನೋಡಿದ್ರೆ ನಾ ಇನ್ನೇನು ಸೀರೆ ಬಟ್ಟೆ ಎಲ್ಲ ಬೇರೆ ಬೇರೆ ಹಾಕಿತ್ತಿದ್ದೀನಿ ಅನ್ಬೇಕು ಬಟ್ಟೆ ಬಟ್ಟೆಯಲ್ಲಿ ಹೊಡ್ತಿದ್ದೀನಿ ನಂಗೇನ್ ಗೊತ್ತಾಗಲ್ಲ ಇಲ್ಲೊಂದು ಖುರ್ಚಿ ಪೀಟಿದ್ದೆ ಹಂಗಾರೆ ಅದನ್ನೊಂದು ಹಿಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಅವು ಕಲ್ಬಿದ್ದವು ಬೇಕು ಅಂದಾಗ ಸಿಕ್ಕಲ್ಲ ಎಷ್ಟು ಸತಿ ಎಲ್ಲ ತೊಳ್ ತೊಳೆ ತೊಳ್ದು ಹಾಕಿರ್ತೀನಿ ಈ ಹುಡುಗುರಿಯನ್ನು ತಗೊಂಡು ಹೋಗ್ತವೋ ಎಂಥದ್ದು ಹ್ಞೂ ಪುಟ್ಟಕ್ಕೆ ಪುಟ್ಟಕ್ಕೆ ಬಂದಾಳು ಒಂದು ಖುರ್ಚಿ ಪೀಟಕೆ ಬಿಡ್ತದನ ಪೂರ್ತಿ ತಗೊಂಡು ಹಾಕಿದ್ದೀನಿ ಇಲ್ಲಿ ಮೂಲಲ್ಲಿ ಒಂದು ಎರಡು ಇಟ್ಟಿದ್ದೆ ಯಾವಾಗಲೂ ಹೀಗೆ ಬೇಕಾತದ ಅಂತ ಕಾಣಲ್ಲಪ್ಪ ಅಲ್ಲ ನಾ ಹೇಳಿದ್ರು ಸಿಟ್ಟು ಮಾಡ್ತೀಯ ನಿಂಗೊಂದು ಕೊರ್ಚಿಪ್ ನೀ ಅಂತಕ್ ನೋಡಮ್ ಹೇಳೀಗ ಬೇಕಾನೆ ಕೊರ್ಚಿಪ್ ಬೇಕಾನೆ ಸುಮ್ಮನೆ ನೀರು ಮರತಿ ಏನ್ ಹದ್ನಾರು ವರ್ಷದ್ ಹುಡುಗಿಯೇ ಕೊರ್ಚಿಪ್ಪು ಗಿರ್ಚಿಪ್ಪು ಹಿಡ್ಕೊಂಡು ಹೋಗದಂತೆ

ಕುರ್ಚಿ ಪಟ್ಟ ಅವೆಲ್ಲ ಎಂತಾರ ಒಂದ್ ಜೋಬಳಿಗೆ ಇಟ್ಕೊಂಡಿರ್ತೀನಿ ಬೇಕಾತದೆ ಯಾರು ಕೇಂದ್ರಾರು ಬೇಕಾತದಲ್ಲ ಯಾರೇ ನಿಮ್ಮ ಹತ್ರ ಕುರ್ಚಿ ಕೇಳಕ್ಕೆ ಬರಲ್ಲ ನಿಮಗೆ ಬೇಕಾತದೆ ಇಟ್ಕೊತೀನಿ ಅಲ್ಲಿ ತಗಳಿ ಜೋಬಳಿಗೆ ಇಟ್ಕೊಳ್ಳಿ ಕುರ್ಚಿ ಪುಂದ್ ಇರ್ಬೇಕು ಯಾವತ್ತು ಎಲ್ಲಿ ಹೋಗೋದಾದ್ರು ತಗಳಿ ನಡಿ ಮಾತ್ರ ನಡಿ ಈಗ ಅಲ್ಲ ಬೂರಿ ಕುರ್ಚಿ ಹಿಡ್ಕೊಂಡಲ್ಲ ಪರ್ಸ್ ಹಿಡ್ಕೊಂಡಲ್ಲ ಪರ್ಸುಂದ್ ಹಿಡ್ಕೊ ಮಾರತಿ ಎಂತ ಬೇಕಾತದೆ ಸುಮ್ಮನೆ ಹೋತೀರಾ ನೀವೀಗ ನಿಮ್ಗೇನು ಬುದ್ಧಿ ಬಸ್ ಇಲ್ಲ ಅಂದರೆ ನಾನು ತಗೋಬರಲ್ಲಪ್ಪ ಯಾರಾದ್ರು ಹುಚ್ಚು ಅಂದರು ಸಾವಿನ ಮನೆಗೆ ಹೋಗಿ ಅಂತ ಪೊರ್ಸಿ ಹಿಡ್ಕೊಂಡು ನೇತಾಡ್ತಾನೆ ಇಟ್ಕೊಂಡ್ರೆ ಆಗಲ್ಲಪ್ಪ ನಾ ಪೊರ್ಸಿ ಇರ್ತಾರಲ್ಲ ನಡೀರಿ ಅಂತ ಪೊರ್ಸಿ ಅಂತಕ್ಕೆ ನೀವು ದುಡ್ಡು ತಗೊಂಡ್ಲ ದುಡ್ಡು ತಗೊಂಡೇನೆ ತಗೊಳಕ್ ಎಲ್ಲದೇ ದುಡ್ಡು ನೀನು ಹಂಗೆ ಮಾತಾಡ್ತಿ ಮಾರುತಿ ಈ ಮಳೆಗಾಲ ದಿವಸದಲ್ಲಿ ದುಡ್ಡು ಇರ್ತದ ಈ ಅದು ಈಗ ದಿಢೀರ್ ಅಂತ ಹೊಲ್ಡ್ಬೇಕು ಅಂದ್ರೆ ಪೆಟ್ರೋಲ್ ಹಾಕಿಸ್ಬೇಕು ಅಲ್ಲಿ ಒಂದು ಗಂಧಧಾರ ಊದ್ಬತ್ತಿ ಹೊಣಕಾಯಿ ಎಲ್ಲ ತಗೋಬೇಕು ಹೊಣ್ಕಾಯಿಗಾರ್ ಕಾಯುನ್ ಮನೆಯಿಂದನೇ ತಗೊಂಡು ಹೋಗಬೋದ ಏನ ಎಂತೆಂತ ಎಲ್ಲ ಸರಿ ಮಾಡ್ಕೊಂಡಿಯಾ ಪೆಟ್ರೋಲಿಗೆ ಸಾಕಾಗಲ್ಲೇ ದುಡ್ಡು ನೀ ಸ್ವಲ್ಪ ಹಿಡ್ಕ ಹೇಳ್ತೀನಿ ಒಂದ್ ಕೆಲಸ ಮಾಡು ನಿಂಗೆ ಪೊರ್ಸು ಹಿಡ್ಕೊಳಕ್ ಆಗದೆ ಇದ್ರೆ ದುಡ್ಡು ತಕ್ಕೊಡು ಜೋಬಳಿಗೆ ಇಟ್ಕೋತೀನಿ ಖಾಲಿ ಮಾಡಲ್ಲ ಮನೆಗೆ ಬಂದಕ್ಕ ಹಂಗೆ ವಾಪಸ್ ಕೊಡ್ತೀನಿ ಈ ಎಂತ ಕಾರು ಸುಮ್ನೆ ಇಟ್ಕೊಂಡಿರಾನ ಅಂತ ದುಡ್ಡು ಇಲ್ದೇ ಇರಬಾರ್ದಲ್ಲ ಅದಕ್ಕೆ ಮತ್ತೇನ್ ಖರ್ಚು ಮಾಡಕ್ಕೇನಲ್ಲ ನಿನ್ ದುಡ್ಡು ನಿಂಗೆ ವಾಪಸ್ ಕೊಡ್ತೀನಿ ಮಾರತಿ ಬಂದು ಕೂಡ್ಲೆ ನೋಡಿ ಎಷ್ಟೊತ್ತಿ ನೋಡಿ ಹಿಡ್ಕ ತಗೊಂಬ ನಾನೇ ಇಟ್ಕೋತೀನಿ ನೀನೇನ್ ಇಟ್ಕೊಳೋದ್ ಬೇಡ ನಿಮ್ಮ ಸ್ವಭಾವ ಒಂದು ನೀವು ಯಾವತ್ತಿದ್ರೂ ಬಿಡಲ್ಲ ಅದು ಏನು ಒಂದು ಬುದ್ಧಿನೇನ ಹೋಗಿ ಮರ ಹೋಗಿ ನಾ ತಗೊಂಡ್ ಬತ್ತೀನಿ ಹೋಗಿ ಅತ್ಲಗೆ ಅಲ್ಲ ತೊಗಿಯೇ ತಗುಬ ನಾನೇನು ಇದು ಮಾಡೋಕೆ ಬರ್ತೀನಿ ನನ್ ಮಾರತ್ತೆ ಇಲ್ಲೇ ನಿತ್ಕೋತೀನಿ ಅಚ್ಚಿಗೆ ಹೋಗೋದೊಂದೆ ಅಂತ ನಾ ಇಲ್ಲೇ ಜೋಬಿಗೆ ಹಾಕಿ ಹೋಗ್ತೀನಿ ಸುಮ್ಮನೆ ಹೋತಿರ ಇಲ್ಲ ಅಚ್ಚಿಗೆ ಎಂತ ಹೊತ್ತಲ್ಲ ನಿಮ್ಮದೊಂದು ಬುದ್ಧಿ ಬಿಡಲ್ಲ ಅಲ್ಲ ತಂಗಿ ಮಾವ ಅಲ್ಲಿ ತೀರ್ಕೊಂಡಿದ್ದು ಅಣ್ಣಾಗಿ ಇಷ್ಟೊತ್ತಿಗೆ ಹೋಗಲಿದ್ದು ಎಲ್ಲ ಮುನ್ನಿತ್ತು ಕಾರ್ಯ ನೋಡ್ಬೇಕಿತ್ತು ಇಲ್ಲೇ ನಿತ್ಕೊಂಡಿರಿ ಮತ್ತೆ ನಂಗೆ ಹೇಳ್ತೀರಿ ತಡಾತ ತಡಾತ ಅಂತ ಹೋಗ್ರಿ ಈಗ ಗಾಡಿ ಹೊರತಾಗಿರಿ ಬಂದೆ ನಾನು ನಡೀರಿ ಅಂತೀರಿ ಹ್ಞೂ ಮರತಿ ಅಚ್ಚಿಗೆ ಹೋಗಿರ್ತೀನಿ ಹಾಗಾರೆ ಪಕ್ಕನ್ ಬಾ ನಾನು ಗಾಡಿ ತೆಗಿತಿರ್ತೀನಿ ದುಡ್ಡು ಸ್ವಲ್ಪ ಜಾಸ್ತಿನೇ ಹಿಡ್ಕೊ ಬಾ ಮಾರತಿ ಎಂತ ಕಾರು ಬೇಕಾಗ್ತದೆ ಅಲ್ಲಿ ಲಲಿತನ ಕೈಯಲ್ಲಿ ಒಂದ್ ಎರಡ್ ಸಾವಿರನಾರು ಕೊಟ್ಟು ಬರೋದ್ ಬೇಡ ಎಂತ ಕಾರು ಬೇಕಾಗ್ತದೆ ಇಟ್ಕ ಅಂತ ಬಾ ಬೇಗ ತಗೋ ಬಾ ಆದ್ರೆ ಮಾತ್ರ ಈ ಗಣಸು ಸಭಾವನೇ ಇಷ್ಟನ ಅಂತ ನಿಮ್ ಕಡೆನು ಹಿಂಗೆಯ ನಮ್ಮನೆ ಪುಣಾತ್ಮ ಮಾತ್ರ ಎಂತದಾರು ನೆಪ ಒಡ್ಡೆ ನನ್ನ ಹತ್ರ ಇದ್ ದುಡ್ಡು ಬಣಿಸ್ಬೇಕು ಕೊಡ್ಲೇಬಾರ್ದಂತ ತೀರ್ಮಾನ ಮಾಡ್ಕೊಂಡಿದ್ದೆ ಆದ್ರೆ ಎಂತ ಮಾಡ್ತೀರಿ ಹೇಳಿ ಕಷ್ಟದ ಕಾಲಲ್ಲ ನಾನಾದನೇನಾದ್ನಿ ಮಾವು ತೀರ್ಕೊಂಡಿದ್ದು ಎಂತ ಕರೋ ಅವರಿಗೂ ಖರ್ಚಿಗೆ ಬೇಕಾಗಿರ್ತದೆ ನಾನೇ ಕೊಟ್ಟು ಬರ್ಬೇಕು ಅಂತ ಮಾಡಿದ್ದೆ ಈಗ ಬಾಯಿ ಬಿಟ್ಕೆಂಡಾತಲ್ಲ ಎಂತ ಮಾಡ್ತೇವೆ ಕೊಡೋದೇ ಅತ್ಲಗಿ ಹ್ಞೂ ಕೊಡದೇ ಇದ್ದು ಆಗಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳೋದು ಕೊಡ್ತಾರ ಮತ್ತೆಂತಾರ ಸುಮ್ಮನೆ ಇರ್ತೀರಾ ವಾಪಸ್ಸು ಕೊಡೋಲ್ಲ ಎಂತದೂ ಇಲ್ಲ ಎಂತರಾಗ್ಲಿ ಹೋಗ್ತೀನಿ ಹೋಗ್ತೀನತ್ಲೇ ಓ ಅಮ್ಮ ಇನ್ನೂ ಹೊರಲ ನೀವ ಎಷ್ಟ ನೀವು ಬರೋದಾ ಇವತ್ತೇ ಬರ್ತೀರಾ ನಾ ಬರ್ತೀವ ಬತ್ತೀವೇ ಬರೋ ಸ್ವಲ್ಪ ಹೊತ್ತೆ ಆತದ ಪಟಾಕಿ ಹಂಗೆ ನಾವೇನು ದೂರ ಬರೋಣ ಕೂಡ ಕೂಡೆ ಹೊಲ್ಟ್ ಬರೋಕ್ಕೆ ಎಂತ ಬರೋದು ಹೇಳೋಕ್ಕಾಗಲ್ಲ ಮಾರಯ್ಯ ನಾನು ಜೊತೆ ಬಟ್ಟೆ ಹಿಡ್ಕೊಂಡಿದ್ರೆ ಆತಿತ್ತೇನಾಂತ ನೋಡೋಣ ಅಂತ ಮಿಕ್ಕಿ ಬರೋಕೆ ನಿನ್ನ ಅಪ್ಪ ಒಬ್ರು ಬಂದು ಮತ್ತೆ ವಾಪಸ್ ಬರ್ತಾರೆ ಆತ ಮನೆ ಕಡೆ ಜಾಪನ ಪಟಾಕಿ ಮತ್ತೆ ಆ ಹುಡುಗರ್ನೆಲ್ಲೂ ಹೇಗೆ ಬಿಡ್ಬೇಡಾ ಓಹ್ ನೀವು ಮಧ್ಯಾಹ್ನಕ್ಕೆ ಬರೋಲ್ಲ ಅಮ್ಮ

ಅವರು ಹೇಳಿದರು ಬನ್ನಿ ನೀವು ಯಾಕೆ ಬರ್ತಾನೆ ಇಲ್ಲಲ್ಲ ನಮ್ಮ ಮನೆಗೆ ಅಂತ ಹೋಗೋದಮ್ಮ ಹ್ಞೂ ಹೋಗೋದ್ರೆ ಹೋಗಬೇಡಿ ನಾ ಬಂದ ಮೇಲೆ ಹೋಗ್ಬೋದಿ ಮತ್ತೆಲ್ಲರು ಊಟದ ಹೊತ್ತಿಗೆ ಹೋಗಿಗಿರಿ ಪಟಾಕಿ ಅದು ಆ ಗುಬ್ಬಿ ಕರ್ಕೊಂಡು ಬೇಡ ಬೇಡ ಊಟ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮಾಡಿ ಉಳಿದೆಲ್ಲ ಆಮೇಲೆ ಹೇಳ್ತೀನಿ ನನಗೆ ಗೊತ್ತಾಯ್ತು ಪಟಾಕಿ ಹೇಳ ನಾನು ಜೊತೆ ಬಟ್ಟೆನೂ ತಗೋತೀನಿ ಮರಯ್ಯ ಎಂತ ಇನ್ನು ಬರ್ಲನೆ ಮರತಿ ನಾನು ಇಲ್ಲಿ ಕಾಯ್ತಾ ಎಷ್ಟೊತ್ತಾಯ್ತು ನಂಗಾಗಿದ್ರೆ ಹೇಳ್ತಿದ್ದೆ ಈಗ ಹೊತ್ತಿಗೆ ಸರಿಯಾಗಿ ಹೋಲ್ಡಲ್ಲ ಅಂತೇಳಿ

ಏನ್ ಕಾರ್ ತಗೋಬರ್ರಿ ಎಂತ ಇಲ್ಲಿ ಚಾಕ್ಲೇಟ್ ಕಾರ್ ತಗೋಬಲ್ಲಿ ಹೋ ನೀ ಒಬ್ಬ ಚಾಕ್ಲೇಟ್ ತರಕ ನಾವು ಅಷ್ಟು ಕೇಳ್ತಿವಕ ಚಾಕ್ಲೇಟ್ ಹೆಂಗ ತತ್ತಾರೆ ಬೇರೆ ತಿಂಡಿ ತಗೋಬಲ್ಲಿ ಅಂತ ಹೇಳಿದ್ದ ಅಲ್ಲಮ್ಮ ಹ್ಮ್ ಹಂಗಾರೆ ಚಾಕ್ಲೇಟ್ ತತ್ತೀನಿ ಬೇರೆ ತಿಂಡಿನ ತತ್ತೀನಿ ಕೊಡು ದುಡ್ಡು ಕೊಡು ಅದ ಎಷ್ಟು ತರಬೇಕು ಹೇಳು ನೀ ದುಡ್ಡು ಕೊಟ್ಟಷ್ಟು ನಾ ತತ್ತೀನಿ ಅಯ್ಯೋ ಯಾಕ ಬರಿ ದುಡ್ಡು ದುಡ್ಡು ಅಂತ ಇರ್ತೀರಿ ಮಾವ ದುಡ್ಡು ನಮ್ಮಪ್ಪನ ಕೈಸ್ ಕೊಡ್ತೀನಿ ನೀ ತಗೋಬಲ್ಲಿ ಹೇಳ್ತೀನಿ ಅಕ್ಕ ಪಟಕ್ಕೆ ಇಲ್ಲೇ ನಿಂತೀಯಾ